ಕಾವೇರಿ ಜಲಾನಯನ ಪ್ರದೇಶದಲ್ಲಿ ನಿರಂತರ ಮಳೆಯಾಗಿದ್ದ ಹಿನ್ನೆಲೆಯಲ್ಲಿ ಕೆ ಆರ್ ಎಸ್ ಇವತ್ತು ಕೆ ಆರ್ ಎಸ್ಗೆ ಕೆಲವೇ ಕೆಲವು ಕ್ಷಣಗಳಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಬಾಗಿನ ಅರ್ಪಿಸ್ತಾರೆ ಕೆ ಆರ್ ಎಸ್ಗೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಹೋಗ್ತಾರೆ ಮೂರು ಗಂಟೆಗೆ ಕಬಿನಿಗೆ ಹೋಗ್ತಾರೆ ಈಗಾಗಲೇ ಕೆ ಆರ್ ಎಸ್ ನ ಸುತ್ತಮುತ್ತ ಟೈಟ್ ಸೆಕ್ಯೂರಿಟಿಯನ್ನು ನಿನ್ನೆಯಿಂದಲೇ ನಿಯೋಜನೆ ಮಾಡಲಾಗಿದ್ದು ಅಹ್ ಇನ್ನೇನು ಕೆಲವೇ ಕೆಲವು ಕ್ಷಣಗಳಲ್ಲೇ ಸಿದ್ದರಾಮಯ್ಯನವರು ಬಾಗಿನವನ್ನ ಅರ್ಪಿಸ್ತಾರೆ ಸೊ ಹಾಗಾಗಿ ಕೆ ಆರ್ ಎಸ್ ಸುತ್ತಮುತ್ತ ಆಗಿರಬಹುದು ಬೃಂದಾವನದ ಒಳಗಾಗಿರಬಹುದು ಸದ್ಯ ಇವತ್ತು ಮಧ್ಯಾಹ್ನದವರೆಗೂ ಪ್ರವಾಸಿಗರಿಗೆ ನಿಷೇಧವನ್ನ ಕೂಡ ಅಲ್ಲಿ ಹೇರಲಾಗಿದೆ ಜೊತೆಗೆ ಆ ಭಾಗದಲ್ಲಿ ಹೆಚ್ಚಾಗಿ ಟ್ರಾಫಿಕ್ ಕಿರಿಕಿರಿ ಆಗುವ ಹಿನ್ನೆಲೆಯಲ್ಲಿ ಕೂಡ ಹೆಚ್ಚಾಗಿ ಪ್ರವಾಸಿಗರಿಗೆ ಬರಬೇಡಿ ಅಂತ ನಿನ್ನೆಯಿಂದಲೂ ಕೂಡ ಅಲ್ಲಿ ಅವಾಯ್ಡ್ ಮಾಡಿದ್ರು ನೋಡ್ತಾ ಇದ್ದೀರಾ ಯಾವ ರೀತಿಯಾದಂತಹ ತಯಾರಿಯನ್ನ ಮಾಡಿಕೊಳ್ಳಲಾಗಿದೆ ಅಂತೇಳಿ ಸಿದ್ದರಾಮಯ್ಯನವರು ಹಾಗೆ ಡಿ ಕೆ ಶಿವಕುಮಾರ್ ಅವರ ಫ್ಲೆಕ್ಸ್ ಗಳನ್ನ ಕೂಡ ಅಳವಡಿಕೆ ಮಾಡಿರೋದು ಜೊತೆಗೆ ಕೆ ಆರ್ ಎಸ್ ನ ಆ ಒಂದು ಕ್ರಸ್ಟ್ ಗೇಟ್ಗಳೇನಿದೆ ಗಳೇನಿದೆ ಎಲ್ಲಾ ಗೇಟ್ಗಳ ಮೇಲೂ ಕೂಡ ನಮ್ಮ ಕರ್ನಾಟಕದ ಬಾವುಟ ರಾರಾಜಿಸ್ತಾ ಇದೆ ಮದುವಣ ಗಿತ್ತಿಯಂತೆ ಸದ್ಯ ಕೆ ಆರ್ ಎಸ್ ಡ್ಯಾಮ್ ಅನ್ನ ಶೃಂಗರಿಸಿದ್ದಾರೆ ವಿವಿಧ ಕಲಾ ತಂಡಗಳು ಕೂಡ ಈ ಒಂದು ಕ್ಷಣಕ್ಕೆ ಸಾಕ್ಷಿ ಆಗ್ತಾ ಇದೆ ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಪ್ರತಿನಿಧಿ ಪುಟಸ್ವಾಮಿ ಫೋನ್ ಸಂಪರ್ಕದಲ್ಲಿದ್ದಾರೆ ಪುಟಸ್ವಾಮಿ ಕೆ ಆರ್ ಎಸ್ ಡ್ಯಾಮ್ ನಲ್ಲಿ ಇವತ್ತು ಹನ್ನೊಂದು ಗಂಟೆಗೆ ಬಾಗಿನ ಅರ್ಪಿಸುವ ಕಾರ್ಯಕ್ರಮ ಇದೆ ಸಿದ್ಧತೆ ಯಾವ ರೀತಿ ನಡೆಸಿಕೊಳ್ತಾ ಇದೆ ಪವಿತ್ರ ಇವತ್ತು ಏನು ಒಂದು ಕರ್ನಾಟಕಕ್ಕೆ ಒಂದು ಶುಭ ದಿನ ಅಂತಾನೆ ಹೇಳ್ಬೋದು ಪವಿತ್ರ ಏನಂತ ಹೇಳಿದ್ರೆ ಇವತ್ತು ಸಿ ಎಂ ಅವರು ಕೆ ಆರ್ ಎಸ್ ಮಂಡ್ಯ ಮಂಡ್ಯದಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಇರ್ತಕ್ಕಂತಹ ಕೆ ಆರ್ ಎಸ್ಗೆ ಇವತ್ತು ಆ ಭಾಗಿಯಾಗ್ತಿರ್ತಕ್ಕಂಥದ್ದು ಬಾಗಿನವನ್ನ ಇರ್ತಕ್ಕಂಥದ್ದು ಮತ್ತೆ ಅದರ ಜೊತೆಯಲ್ಲಿ ಮುಖ್ಯಮಂತ್ರಿ ಅವರ ಜೊತೆಯಲ್ಲಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಮತ್ತೆ ವೆಂಕಟೇಶ್ ಅವರು ಎಲ್ಲ ಸುಮಾರು ಮೈಸೂರು ಭಾಗಕ್ಕೆ ಸೇರಿದಂತ ಮತ್ತು ಮಂಡ್ಯ ಭಾಗಕ್ಕೆ ಸೇರಿದಂತ ಶಾಸಕರು ಮತ್ತು ಸಚಿವರುಗಳು ಭಾಗಿಯಾಗಿರ್ತ ಭಾಗಿಯಾಗ್ತಿರ್ತಕ್ಕಂಥದ್ದು ಒಂದ್ ಕಡೆ ಆದ್ರೆ ಕರ್ನಾಟಕದ ಜನತೆಗೆ ಎಲ್ಲೋ ಒಂದ್ ಕಡೆ ಖುಷಿ ತಂದಿದೆ ಅಂತಾನೆ ಹೇಳ್ಬೋದು ಸೊ ಸಿದ್ದರಾಮಯ್ಯನವರ ಸರ್ಕಾರ ಬಂದ ನಂತರ ಮಳೆಯ ಅಭಾವ ಸಾಕಷ್ಟಿದೆ ಸಿದ್ದರಾಮಯ್ಯನವರ ಕಾಲ್ಗುಣ ಎಲ್ಲೋ ಒಂದ್ ಕಡೆ ಸರಿ ಇಲ್ಲ ಏನು ರಾಜ್ಯಕ್ಕೆ ಬರಗಾಲ ಬರುವಂತಹ ಪರಿಸ್ಥಿತಿಗಳು ಉಲ್ಬಣಿಸ್ತಾ ಇದೆ ಅಂತಕ್ಕಂತಹ ಮಾಹಿತಿಗಳನ್ನ ಅಲ್ಲಲ್ಲಿ ಕೇಳ್ತಾ ಇದ್ದೋ ಆದ್ರೆ ಈ ಬಾರಿ ಕಾವೇರಿ ನದಿ ಮತ್ತೆ ಕಪಿಲ ಕಪಿಲ ಕಬಿನ ಮತ್ತು ಕಬಿನಿ ಮತ್ತು ಕಾವೇರಿ ಕೆರಸ್ ಎರಡೂ ಎರಡು ಅಣೆಕಟ್ಟುಗಳು ತುಂಬಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಕರ್ನಾಟಕದ ಜನತೆಗೆ ಒಂದು ಉಲ್ಲಾಸದ ಭರಿತವಾದಂತಹ ವಿಚಾರ ಅಂತಾನೆ ಹೇಳ್ಬೋದು ಪವಿತ್ರ ಅದರ ಜೊತೆಯಲ್ಲಿ ಇವತ್ತು ಬಹಳ ಸಿದ್ಧತೆಯನ್ನ ಕಾವೇರಿ ಆ ಕೆರಸ್ಗೆ ಸಿದ್ಧತೆಗಳನ್ನ ಮಾಡ್ಕೊಂಡಿರ್ತಕ್ಕಂಥದ್ದು ಹನ್ನೊಂದು ಗಂಟೆಗೆ ಬರುವಂತಹ ಸಾಧ್ಯತೆಗಳು ಹೆಚ್ಚಿರೋದು ಕಾರಣಕ್ಕಾಗಿ ಬಹಳ ಬಿಗು ಬಂದು ಬಂದೋಬಸ್ತ್ ಕೂಡ ಮಾಡ್ಕೊಂಡಿರ್ತಕ್ಕಂಥದ್ದು ಯಾವುದೇ ತರಹದ ಅಹಿತಕರ ಘಟನೆಗಳು ಸಂಭವಿಸಬಾರದು ಅಂತಕ್ಕಂತಹ ಹಿತ ದೃಷ್ಟಿಯಿಂದ ನ ಸುತ್ತಮುತ್ತಲಿನ ಎಲ್ಲಾ ಪ್ರದೇಶಗಳಿಗೂ ಬಿಗಿ ಭದ್ರತೆಯನ್ನ ನೀಡಿ ಪವಿತ್ರ ಥ್ಯಾಂಕ್ ಯು ಪುಟಸ್ವಾಮಿ ಮಾಹಿತಿಗಾಗಿ ಕೆಲವೇ ಕ್ಷಣಗಳಲ್ಲೇ ಅಹ್ ಬಾಗಿನ ಅರ್ಪಿಸುವಂತಹ ಕಾರ್ಯಕ್ರಮ ಕೂಡ ನಡೆಯಲಿದ್ದು ಎಲ್ಲಾ ರೀತಿಯ ಸಿದ್ಧತೆಯನ್ನ ಕಾವೇರಿ ಉಗಮ ಸ್ಥಾನದಲ್ಲಿ ಮಾಡಿಕೊಳ್ತಿದ್ದಾರೆ ಒಂದು ಕಡೆ ಸಾಕಷ್ಟು ಮಳೆ ಆಗ್ತಾ ಇದ್ದ ಹಿನ್ನೆಲೆ ಮೈದುಂಬಿ ಹರಿತಾ ಇದೆ ಸಾಕಷ್ಟು ಜಲಾಶಯಗಳು ಎಲ್ಲಾ ಜಲಾಶಯಗಳಿಗೂ ಕೂಡ ಅಹ್ ಕಾಪಾಡ್ಲಿ ಅನ್ನೋ ಕಾರಣಕ್ಕೆ ಬಾಗಿನವನ್ನ ಅರ್ಪಿಸ್ತಿದ್ದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಲ್ಲಿ ಕೂಡ ಕೆಆರ್ ಎಸ್ ಸಿಗೂ ಕೂಡ ಬಾಗಿನವನ್ನ ಅರ್ಪಿಸ್ತಿದ್ದು